ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರಭಾವತಿ ಅಂತ ಮಾಜಿ ಕೊಬ್ಬರು ಸಂಘದ್ದು ಉಪಾಧ್ಯಕ್ಷ ಆಗಿ 5 ವರ್ಷ ಇದೆ. ಈಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ BBMP ಎಲೆಕ್ಷನಲ್ಲಿ ವಾರ್ಡ್ ನಂಬರ್ 88 ನನಗೆ ಟಿಕೆಟ್ ಕೊಟ್ಟಿದ್ದರು, ಅದರಲ್ಲಿ ಸ್ಪರ್ಧೆಯಾಗಿ ಸ್ಪರ್ಧಿಸಿದ್ದೀನಿ. ಈಗ ಮತ್ತೆ ನಮ್ಮ ಕೇಂದ್ರ ಪ್ರದೇಶ ಕೊಬ್ಬರು ಸಂಘದಲ್ಲಿ ಮತ್ತೆ ಕಾರ್ಯಕರ್ತದಲ್ಲಿ ಕೆಲಸ ಚುನಾವಣೆಯಲ್ಲಿ ಇದ್ದೀನಿ. ನಾನೊಂದು 25-30 ವರ್ಷದಿಂದ ಅದೇ ರಾಜಕಾರಣ ಮಾಡಿಕೊಂಡು ಇದ್ದೀನಪ್ಪ. ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ ಕಾರ್ಯಕರ್ತೆಯಾಗಿ ದುಡ್ತಾ ಇದ್ದೀನಿ. ಪಬ್ಲಿಕ್ಗೆ ಸಮೂಹ ಮದುವೆಗಳು, ಮತ್ತೆ ಮಕ್ಕಳ ಶಾಲೆ ಪಾಠ್ಯ ಪುಸ್ತಕಗಳು, ಮತ್ತೆ ಯಾವುದೇ ಹೆಣ್ಮಕ್ಳಿಗೆ ಮದುವೆ ಆದರೆ ಅವ್ರಿಗೆ ಏನು ಬೇಕು ಬೇಡ, ತದನಂತರ ಒಂದು ಏನು ಯಾವುದೇ ಮಕ್ಕಳು ವೈದ್ಯಕೀಯ ಚಿಕಿತ್ಸೆಗೆ ಅದಕ್ಕೆ ಸಾಕಷ್ಟು ನೇಮ ಮಾಡಿದ್ದೀನಿ. ನನ್ನ ಆದ್ಯತೆ ಬಂದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಅಧಿಕವಾಗಿ ಆದ್ಯತೆ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಸಮಾಜದ ಬಗ್ಗೆ ತುಂಬ ಕಳಕಳಿಗೆ ಕಾಳಜಿ ನನಗೆ. ಅದರಿಂದ ಸಮಾಜದ ಬಗ್ಗೆನೇ ತುಂಬ ಹೆಚ್ಚು ಒಂದಾಟ ಇಟ್ಕೊಂಡು ಸಮಾಜದ ಕಾಳಜಿಯಲ್ಲಿ ಕೆಲಸ ಮಾಡ್ತಿರ್ತೀನಿ. ನಿಜವಾಗ್ಲೂ ಅದು ನಮ್ಮ ರಾಜ್ಯದ ದುರಂತ, ಜೊತೆಯಲ್ಲಿ ನಮ್ಮ ಪಕ್ಕದ ರಾಜ್ಯ ಆದಂಥ ಕೇರಳ ಆಗಿರುವಂಥದ್ದು. ನಾವು ದೈವಿಕ ಕೋಪಕ್ಕೆ ಗುರಿಯಾಗಿದ್ದೀವಿ ಎಂಬುದು. ವಿಶೇಷವಾಗಿ ಕೊಡಗಿನ ನೀರು ನಾವು ಎಲ್ಲ ಕುಡಿಯೋ ಪ್ರತಿನಿತ್ಯ ಬಳಸುವಂಥ ನೀರು. ಕೊಡಗು ಅತ್ಯಧಿಕ ಕಮರ್ಷಿಯಲ್ ಕ್ರಾಪ್ ಅನ್ಬೋದು, ಅಥವಾ ಅತ್ಯಧಿಕ ರೈತರು ಇರುವಂಥ ಸ್ಥಳ. ಅಂಥ ಒಂದು ಸ್ಥಳದಲ್ಲಿ ದೇವ್ರ ಕೋಪ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಕಣ್ಣಿಂದ ನಮ್ಗೆ ನೋಡೋದಕ್ಕೂ ಕಣಜನಕ ಅನಿಸುತ್ತೆ. ನಾನೇನು ದೇವ್ರತ್ರ ಬಿಡ್ಕೋತೀನಿ ಅಂತ ಈ ಒಂದು ದುರಂತ ಆಗಬಾರ್ದಿತ್ತು. ಆ ದುರಂತದಿಂದ ತುಂಬ ಮಾನಸಿಕವಾಗಿ ನನ್ನ ದುಃಖ ಆಗಿದೆ. ಅದು ದುರಂತ ಏನೋ ಆಗಿದೆ, ಬಟ್ ಇವಾಗ ಪಬ್ಲಿಕ್ ಕಡೆಯಿಂದ ಇದು ಯಾವ ಥರ ಹೆಲ್ಪ್ ಮಾಡಕ್ಕೆ ಹೇಳ್ತೀರಾ? ಪಬ್ಲಿಕ್ ಪ್ರತಿಯೊಬ್ಬರು, ಪ್ರತಿಯೊಬ್ಬ ಕನ್ನಡದವರು, ಕಾವೇರಿ ನೀರು ಕುಡಿಯೋ ಪ್ರತಿಯೊಬ್ಬ ಮನುಷ್ಯರಿಗೂ ನನ್ನ ಎಲ್ಲ ಕಳಕಳಿಯ ವಿನಂತಿ ಏನಂದರೆ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೋಡಿ, ಈ ಕೊಡಗಿನವರು ಕೈ ಭಿಕ್ಷುಕರಂತೆ ಕೈ ಚಾಚೋ ಜನ ಅವರಲ್ಲ, ಅವ್ರ ಸ್ವಾಭಿಮಾನ ಬಿಡುವಂಥವ್ರು ಅಲ್ಲ. ಆದರೆ ಇವತ್ತು ಅವ್ರ ದುರಂತ ಆಗಿದೆ, ಅದರಿಂದ ಅವ್ರು ಹೊರಬಂದ್ರೆ ಸಾಕು. ಆದರೂ ಅವ್ರ ಸ್ವಾಭಿಮಾನ ಬಿಡೋದಕ್ಕೆ ತುಂಬ ಹಿಂಸೆ, ಮಾನಸಿಕವಾಗಿ ಹಿಂಸೆ ಪಡ್ತಿದ್ದಾರೆ. ನಾವು ಏನೇನು ನೀಡೋದಿದ್ರು ಅವ್ರನ್ನ ರಿಕ್ವೆಸ್ಟ್ ಮೇಲೆ ನೀಡಿ, ಅವ್ರನ್ನ ಒಂದು ಕೀಳು ಭಾವನೆಯಿಂದ ಅವ್ರಿಗೆ ಸಹಾಯ ಮಾಡೋ ಬೆಳೆಸ್ಕೋಬೇಡಿ. ಯಾಕೆಂದರೆ ಅವರು ಚೆನ್ನಾಗಿ ಅನುಕೂಲವಾಗಿ ಇದ್ದು ರಾಜ್ಯದ ಬಗ್ಗೆ ತುಂಬಾ ಅವ್ರು ಕಾಳಜಿ ತೊಗೊಂಡು ಮಾಡಿದಂಥ ಜನ. ಅಂಥ ಒಂದು ಜನಕ್ಕೆ ನಾವಿವತ್ತು ನಮ್ಮ ಪ್ರತಿ ಒಂದು ಕನ್ನಡದವರು, ಪ್ರತಿ ಒಂದು ಮನೆ ಮನೆ. ನಮ್ಮ ಹೆಸರು JJ ಪರಮೇಶ್ ಅಂತ, ಸಿವಿ ರಾಮನ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕನಕಶ್ರೀ ಚಾನಲ್ ನ್ಯೂಸ್ ಒಂದರಿಗೆ ಪದಾಭಿ ವಂದನೆಗಳು. ಈ ಕನಕಶ್ರೀ ಚಾನಲ್ನವರು ಭಾಳಷ್ಟು, ನಾನು ಕನಕಶ್ರೀ ಪತ್ರಿಕೆಯವ್ರಿಗೆ ಮುನ್ರಾಜಣ್ಣ ಅನ್ನೋರಿಗೆ ನಾನು ಭಾಳಷ್ಟು ಸಹಾಯ ಮಾಡಿದ್ದೀನಿ. ಭಾಳಷ್ಟು ಅವ್ರಿಗೆ ಸಹಾಯ ಮಾಡಿಕೊಂಡು 7-8 ವರ್ಷದಿಂದ ಅವ್ರಿಗೆ ನಾನು ಪ್ರತಿಯೊಂದೂ ನಾನು ಅವ್ರಿಗೆ ಬೆಂಗಾಲವಾಗಿ ಅವ್ರು ಹೇಳಿದಂಥ ನಾನು ಕಾರ್ಯಕ್ರಮಗಳು ಮಾಡಿಸ್ಕೊಂಡು ಬರ್ತಾಯಿದ್ದೀನಿ. ಈ ಚಾನಲ್ ಅತಿ ದೊಡ್ಡ ಚಾನಲ್ಲಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಾನು ಕಳೆಕಳೆಯಾಗಿ ಕೋರುತ್ತೇನೆ. ನಿಮ್ಮ ರಾಜಕೀಯ ಗುರುಗಳಾದಂಥವ್ರು ಯಾರ್ಯಾರು ಇದ್ದಾರಾ ನಿಮಗೆ ರಾಜಕೀಯದಲ್ಲಿ? ನಮ್ಮ ರಾಜಕೀಯ ಗುರುಗಳು ಅಂದರೆ ಶ್ರೀ ಶ್ರೀ ವೈದ್ಯ ಸುರೇಶ್ ಅಣ್ಣನವರು, ಏನೋ ಅವರ ಪಾದಾಭಿವಂದನೆಗಳು ಅವ್ರಿಗೆ. ನಮ್ಮ ಅಣ್ಣನವರು, ನಾನು ಅವರ ಪರಮ ಭಕ್ತ. ಅವರು ನಾವು ಅವರಿಗೆ ಏನೇಳಕ್ಕೆ ಇಷ್ಟಪಡ್ತೀನಿ, ಅವರು ದ್ರೋಣಾಚಾರ್ಯರಾಗಿದ್ದರು, ನಾವು ಏಕಲವ್ಯವಾಗಿ ಅವರು ಕಾರ್ಯಕರ್ತಗಳನ್ನು ನೋಡಿಕೊಂಡು ನಾನು ಅವರ ಹಾದಿಯಲ್ಲಿ ನಾನು ರಾಜಕೀಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿಯೊಂದೂ ಅವರಿಗೆ ಮನದಟ್ಟಾಗಿ ನಾನು ನಡ್ಕೊಳ್ತಾ ಇದ್ದೀನಿ. ಅವರ ಮನಸ್ಸಿಗೆ ನಾನು ಧಕ್ಕೆ ಬರೆದಿರಂಗೆ ನಮ್ಮ ಸುರೇಶ್ ಅಣ್ಣವರು ಪರಮ ಭಕ್ತರಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನಿದ್ದೇನೆ.